ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಯಾವುದಾದರೊಂದು ಹಾಡು ವೈರಲ್ ಆಗ್ತಾ ಅದು ಜನರ ಮನ್ನಣೆ ಪಡೆಯುತ್ತಾ ಇರುತ್ತೆ. ಇತ್ತೀಚೆಗೆ ರಾನು ಮಂಡಲ್ ಬೀದಿ ಬದಿಯಲ್ಲಿದ್ದು ಹೇಗೆ ತನ್ನ ಹಾಡಿನಿಂದ ಸಾಧ್ಲು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹಾಗೆಯೇ ಪ್ರಸ್ತುತ ತನ್ನ ಕಚ್ಚ ಬಾದಾಮ್ ಹಾಡಿನಿಂದ ವೈರಲ್ ಆದವನೇ ಬುಬನ್ ಭಟ್ಯಾಕರ್. ಬುಬನ್ ಭಟ್ಯಾಕರ್ ದೊಡ್ಡ ಸಂಗೀತಗಾರನಲ್ಲ, ಅವನೊಬ್ಬ ಬಡ ಕಡಲೆಕಾಯಿ ವ್ಯಾಪಾರಿ. ಕಡಲೆಕಾಯನ್ನು ಸೈಕಲ್ನಲ್ಲಿ ಇಟ್ಕೊಂಡು ಊರು ಊರಿಗೆ ತೆರಳಿ ಅಲ್ಲಿನ ದೇವಸ್ಥಾನ ಅಂಗಡಿಗಳಲ್ಲಿ ನಿಂತು ಕಡಲೆಕಾಯನ್ನು ಮಾರಾಟ ಮಾಡ್ತಾನೆ. ಹೀಗೆ ಬಡ ಕಡಲೆಕಾಯಿ ವ್ಯಾಪಾರಿ ಮಾರಾಟ ಮಾಡುವಾಗ ಕಚ್ಚ ಬಾದಾಮ್ ಹಾಡನ್ನು ಹಾಡ್ತಾ ಜನರನ್ನ ತನ್ನತ್ತ ಸೆಳಿತಾ ಇದ್ದ. ಇದನ್ನು ಒಬ್ಬರು ರೆಕಾರ್ಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಆತನ ಕಚ್ಚ ಬಾದಾಮ್ ಹಾಡನ್ನು ಹರಿಬಿಡ್ತಾರೆ. ಆಗ ಈ ಹಾಡು ಲಕ್ಷಾಂತರ ಜನರನ್ನು ತಲುಪಿ ಎಲ್ಲರ ಮನಗೆಲ್ಲುತ್ತೆ. ಯೂಟ್ಯೂಬಿನಲ್ಲಿ 2 ತಿಂಗಳುಗಳಲ್ಲಿ ಬರೋಬ್ಬರಿ 21 ಮಿಲಿಯನ್ ವೀಕ್ಷಣೆಯನ್ನು ಈ ಕಚ್ಚ ಬಾದಾಮ್ ಹಾಡು ಕಾಣುತ್ತೆ. ಇಷ್ಟೊಂದು ತನ್ನ ಹಾಡು ಹಾಗೂ ತಾನು ಫೇಮಸ್ ಆಗಿರೋದು ಬುಬನ್ಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ. ಆದರೆ ಬೇಸರದ ಸಂಗತಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹಂಚಿ ಅವರವರು ಹಣವನ್ನು ಮಾಡಿಕೊಂಡಿದ್ದಾರೆ. ಆದರೆ ನನಗೆ ಮಾತ್ರ ಯಾವುದೇ ಆದಾಯ ಬಂದಿಲ್ಲ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾನೆ. ಪಾಪ, ಇವರ ಹಾಡಿಗೆ ಸರಿಯಾದ ಒಂದು ಹಣಬಲ ಸಿಕ್ಕಿದ್ರೆ ಅವರು ಕಡಲೆಕಾಯಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ದುಡಿಯುವ ಕೈಗೆ ಒಂದಿಷ್ಟು ಅವರ ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇತ್ತು ಅಲ್ವಾ. ಈ ಕಡಲೆಕಾಯಿ ಮಾರುವ ಬೊಬ್ಬನ್ರವರ ಸಂಗೀತವನ್ನು ಗುರುತಿಸಿ ಅವರಿಗೆ ಸರಿಯಾದ ಸ್ಥಾನಮಾನವನ್ನು ಸಿಗುವ ಹಾಗೆ ಮಾಡಿದರೆ ಹಾಗೂ ಇದರಿಂದ ಅವರ ಬಡತನ ನಿರ್ಮೂಲನೆ ಆಗಿ ಎಲ್ಲರಂತೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.